ಡಯಾಲಿಸಿಸ್ ಕೇಂದ್ರವನ್ನ ಉದ್ಘಾಟಿಸಿದ ಶಾಸಕ ಚಂದ್ರು ಲಮಾಣಿ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಎಲ್ಲಾ ಡಯಾಲಿಸಿಸ್ ರೋಗಿಗಳಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಡಯಾಲಿಸಿಸ್ ಕೇಂದ್ರ ಪ್ರಾರಂಭಿಸಲಾಗಿದ್ದು, ಎಲ್ಲಾ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಬೇಕೆಂದು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರು ತಿಳಿಸಿದರು. ಅವರು ಲಕ್ಷ್ಮೇಶ್ವರ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನೂತನ ಡಯಾಲಿಸಿಸ್ ಕೇಂದ್ರ ಉದ್ಘಾಟಿಸಿ ಮಾತನಾಡಿದರು. ಈ ಸಮಯದಲ್ಲಿ ತಹಶೀಲ್ದಾರ್ ವಾಸುದೇವಸ್ವಾಮಿ ಅವರು ಮಾತನಾಡಿ, ತಾಲೂಕಿನ ಎಲ್ಲಾ ಜನತೆಗೆ ಡಯಾಲಿಸಿಸ್ ಕೇಂದ್ರ ಅವಶ್ಯಕ ಇತ್ತು. ಶಾಸಕರು ಇದರ ಬಗ್ಗೆ ಹೆಚ್ಚು ಮುತುವರ್ಜಿ ಡಯಾಲಿಸಿಸ್ ಕೇಂದ್ರವನ್ನು ಪ್ರಾರಂಭಿಸಿದ್ದಾರೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಬೇಕಂತ ಸಲಹೆಯನ್ನು ನೀಡಿದರು. ಈ ಸಮಯದಲ್ಲಿ ಸುನೀಲ್ ಮಹಾಂತ ಶೆಟ್ಟರ್, ಡಾಕ್ಟರ್ ಶ್ರೀಕಾಂತ್ ಕಾಟಬೆಲೆ, ನವೀನ್ ಬೆಳ್ಳಟ್ಟಿ, ವಿಜಯ್ ಮೆಕ್ಕೆ, ಗಿರೀಶ್ ಚೌರೆಡ್ಡಿ, ವಾಸು ಪಾಟೀಲ್, ಲಿಂಕಪ್ಪ ಸರಸೂರಿ, ಸಿದ್ದಲಿಂಗಯ್ಯ ಶಿವಸಿಪ್ಪಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ವೈರಣ್ಣ ಹಡಪ, NKS24 ನ್ಯೂಸ್ ಬ್ಯೂರೋ, ಲಕ್ಷ್ಮೇಶ್ವರ. ಮೂತ್ರಪೀಠ ಅಂತ ನಾನು ಹೇಳ್ತೀನಿ, ಅದು ಕೆಲಸ ಮಾಡದೇ ಇರುವಾಗ ಕೃತಕವಾಗಿ ಒಂದು ಕಿಡ್ನಿ ರೂಪದಲ್ಲಿ ಡಯಾಲಿಸಿಸ್ ಮಾಡುವಂತ ಒಂದು ವಿಷಯ. ಇವತ್ತೇನೋ ನಮ್ಮ ಗುರಿನಲ್ಲಿ ಪಾಸ್ ಆಗುವಂತಹ ವೆಸ್ಟೇಜ್ಗಳು ಮತ್ತು ಹಿರಿಯ ಮತ್ತು ಇಂದಿನ ವೆಸ್ಟೇಜ್ಗಳು ಕಿಡ್ನಿ ಫೇಲಿಯರ್ ಆದಾಗ ಅದು ಹೊರಗೆ ಆಗದೆ ಇರುವಾಗ ಅದನ್ನು ತೆಗೀಲಿಕ್ಕೆ ನಾವು ಡಯಾಲಿಸಿಸ್ ಅನ್ನ ಯೂಸಲ್ಲಿ ಯೂಸ್ ಮಾಡಬಹುದು. ಈ ಡಯಾಲಿಸಿಸ್ ಅಲ್ಲಿ ಎರಡು ಮೂರು ಥರ ಡಯಾಲಿಸಿಸ್ಗಳಿವೆ. ಇವತ್ತು ಮಿಷನರಿ ಮೇಲೆ ಮಾಡುವಂಥದ್ದು, ಎರಡನೇದಾಗಿ ಎರಡೋಜಿಯಲ್ ಡಯಾಲಿಸಿಸ್ ಅಂತ ಹೇಳ್ತೀವಿ. ಏನು ಮಾಡ್ತಾರೆ ಅಂದರೆ ಭಾಳಷ್ಟು ಜನ ಕೆಲವೊಂದಿಷ್ಟು ಜನ ಪೇಷೆಂಟ್ಗಳು ನಮ್ಮ ಹೊಟ್ಟೆಯಲ್ಲೇ ಎರಡೋಜ್ ಡಯಾಲಿಸಿಸ್ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಏನು ನಾವು ಆ ಕ್ರಿಯೆ ಮಾಡಬೇಕು, ಕೆಲವೊಂದಿಷ್ಟು ಕೆಮಿಕಲ್ ಎಲ್ಲ ಯೂಸ್ ಮಾಡಿ ಅದನ್ನು ಯೂಸ್ ಮಾಡ್ತಾರೆ. ಮತ್ತೆ ಮೂರನೇದಾಗಿ ಕೃತಕ ಹೆಚ್ಚಿನ ಕಾಸ್ಟ್ ನಾವು ಕಾಸ್ಟ್ ಮಾಡಬಹುದು. ಮೂರು ವಿಭಾಗದ ಒಂದು ಕ್ರಿಯೆಯನ್ನ ಮಾಡಬಹುದು ಕಿಡ್ನಿ ಫೇಲಿಯರ್ ಅಂತ. ಅದರಲ್ಲಿ ಮೊದಲನೇ ಹಂತದಲ್ಲಿ ನಾವು ಯೂಸಲಿ ಏನ್ ಮಾಡ್ತೇವಪ್ಪ ಅಂದ್ರೆ ಈ ಡಯಾಲಿಸಿಸ್ ಇವತ್ತೆಲ್ಲ ಪೇಷೆಂಟ್ ಕಿಡ್ನಿ ಫೇಲಿಯರ್ ಆಗ್ತಾರ ಅಂತ ಗೊತ್ತಿಲ್ಲ, ಆಗೋದಿಲ್ಲ. ಬಟ್ ಕೆಲವರು ಅಕ್ಯೂಟ್ ಕಂಡೀಷನ್ ಬಹಳಷ್ಟು ಜನ ನಾವೆಲ್ಲ ನೋಡಿ ಇವತ್ತು ಈ ಡಯಾಲೇ ಹತ್ತಿರ ಹೋಗ್ತಾರೆ. ಅಂತ ಪೇಷೆಂಟ್ಗಳಿಗೆ ಲೂಸ್ ಮೋಷನ್ ಆದಂತ ಪೇಷೆಂಟ್ ಏನು ಸಹಿತ ಕೆಲವೊಂದು ಮಾಡಿ ಒಂದು ಅಥವಾ ಎರಡು ಸೆಟ್ಟಿಂಗ್ಸ್ ನಮ್ಗೆ ಏನ್ ಬೇಕಾಗಿತ್ತು ಅಂದ್ರೆ ಡಯಾಲಿಸಿಸ್ ಅವಶ್ಯಕತೆ ಬೀಳ್ತದೆ. ಅಂತ ಸಮಯದಲ್ಲೂ ಸಹಿತ ಈ ಡಯಾಲಿಸಿಸ್ ಹಲವಾರು ಅಧಿಕಾರಿಗಳ ವೈದ್ಯರ ಒಂದು ಸಮಯ ನಮ್ಮ ಡಾಕ್ಟರ್ ಕಾಟೆವಾಲ ಅವರು ಮತ್ತು ಇಲ್ಲಿ ಜನರ ಮತ್ತು ಧಾರವಾಡ ಈ ಒಂದು ಎರಡು ಜಿಲ್ಲೆಗಳ ಡಯಾಲಿಸಿಸ್ ಸೆಂಟರ್ ಅನ್ನು ನೋಡ್ಕೊಳ್ತಾ ಇರತಕ್ಕಂತ ಶಿವಶಿಪ್ಪಗೇರ್ ಅವರು ಇರ್ಬೋದು ಮತ್ತು ಇಲ್ಲಿ ನೆರವಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಇವತ್ತಿನ ದಿವಸ ಏನು ಡಯಾಲಿಸಿಸ್ ಸೆಂಟರ್ ಉದ್ಘಾಟನೆ ಮತ್ತು ಆರೋಗ್ಯ ಸಮಿತಿ ಒಂದು ಏನಿದೆ ಅದರ ಒಂದು ಮೀಟಿಂಗ್ ಎರಡರಲ್ಲೂ ಕೂಡ ಭಾಗಿಯಾಗಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು, ಗಣ್ಯರು ಮತ್ತು ನಮ್ಮೆಲ್ಲ ಆತ್ಮೀಯ ಮಾಧ್ಯಮ ಮಿತ್ರರು ಮತ್ತು ಈ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಇರತಕ್ಕಂಥ ಎಲ್ಲ ಡಾಕ್ಟರ್ಗಳು ಮತ್ತು ಎಲ್ಲ ಸಿಬ್ಬಂದಿಯವರು ಇವತ್ತಿನ ದಿವಸ ಬಹಳಷ್ಟು ವಿಶೇಷ. ನಮಸ್ಕಾರ. ಇವತ್ತು ಲಕ್ಷ್ಮೇಶ್ವರ ತಾಲೂಕು ಆಸ್ಪತ್ರೆಯಲ್ಲಿ ಸಮುದಾಯ ಭವನದಲ್ಲಿ ಸಮುದಾಯ ಆಸ್ಪತ್ರೆಯಲ್ಲಿ ರೋಗಿಗೆ ಡಯಾಲಿಸಿಸ್ ರೋಗಿಗಳಿಗೆ ಡಯಾಲಿಸಿಸ್ ಘಟಕದ ಪ್ರಾರಂಭವಾಗಿದ್ದು ಇದರ ಸದುಪಯೋಗವನ್ನು ಲಕ್ಷ್ಮೇಶ್ವರ ತಾಲೂಕದ ಜನರು ಸದುಪಯೋಗ ಪಡಿಸಬೇಕಾಗಿ ತಮ್ಮಲ್ಲಿ ಕನಕ ಕೋರಿಕೆ. ಇದು ನ್ಯಾಷನಲ್ ಹೆಲ್ತ್ ಮಿಷನ್ ಮತ್ತು ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಬಿಪಿಕ್ ಮಾಡೆಲ್ನಲ್ಲಿ DCRC ಕಿಡ್ನಿ ಕೇರ್ ಡಯಾಲಿಸಿಸ್ ವಿಭಾಗವನ್ನು ಉದ್ಘಾಟನೆ ಮಾಡಿರ್ತೇವೆ. ಪ್ರತಿದಿನ ಮೂರು ಶಿಫ್ಟ್ಗಳು, ಅದೇ ರೀತಿ ಆರು ಪೇಷೆಂಟ್ಗಳನ್ನು ನಾವು ತೆಗೆದುಕೊಳ್ಳಬಹುದು. ಬೆಳಗ್ಗೆ 7:30 ಎಂಟು ಗಂಟೆಯಿಂದ ಸ್ಟಾರ್ಟ್ ಆಗಿ 4:00 5 ಗಂಟೆ ಮಟ್ಟವರೆಗೂ ನಡೀತಿರ್ತದೆ. ಇದರಲ್ಲಿ ಡಯಾಲಿಸಿಸ್ ರೋಗಿಗಳಂಥವರು ವಾರದಲ್ಲಿ 2 ಸಲ 3 ಸಲ ಕೂಡ ಡಯಾಲಿಸಿಸ್ ಉಪಯುಕ್ತ ಮತ್ತು ಮಾಡಿಕೊಳ್ಬೇಕಾಗ್ತದೆ. ಇಲ್ಲಿ ಡಯಾಲಿಸಿಸ್ ಟೆಕ್ನಿಷಿಯನ್ ಸಿಬ್ಬಂದಿ ಕೂಡ ಇರ್ತಾರೆ, ಹೌಸ್ ಕೀಪಿಂಗ್ ಸಿಬ್ಬಂದಿ ಇರ್ತಾರೆ, ಮೆಡಿಕಲ್ ಆಫೀಸರ್ಸ್ ಡ್ಯೂಟಿ ಕೂಡ ಇದು ಮಾಡ್ತಾರೆ. ಆದರೆ ನಿಮಗೆ ಡಯಾಲಿಸಿಸ್ ನೆಫ್ರಾಲಜಿಸ್ಟ್ ಹೇಗೆ ಅಡ್ವೈಸ್ ಕೊಡ್ತಾರೆ ಆ ರೀತಿ ನಾವು ಉಪಯೋಗಿಸಬೇಕಾಗಿ ತಮ್ಮಲ್ಲಿ ಕರ್ಕೊಂಡು ಸಿದ್ದಲಿಂಗೇಶ್ವರ ಶಿಶುಗೆ ಗದಗ ಜಿಲ್ಲಾ ಆಡಳಿತ ಇರ್ತಾರೆ. ಓಕೆ, ಥ್ಯಾಂಕ್ ಯು.